ಫಸ್ಟ್ ಡೇಟ್ ಅನೌನ್ಸ್ ಮಾಡಿದ್ ನಾವು ಸರ್, 8ನೇ ತಾರೀಕು ರಿಲೀಸ್ ಮಾಡಬೇಕು ಅಂತ. ಅಂಡ್ 15ನೇ ತಾರೀಕು, 14ನೇ ತಾರೀಕು ಅಂಡ್ 15ನೇ ತಾರೀಕು ನಮ್ಗೆ ಗೊತ್ತಿರೋ ಹಾಗೆ ಇಬ್ಬರು ಸೂಪರ್ ಸ್ಟಾರ್ಸ್ ಸಿನಿಮಾ ಬರ್ತಿದೆ. ಹೌದು, ನಾವು ಇದನ್ನು ಆಂಟಿಸಿಪೇಟ್ ಮಾಡಿರಲಿಲ್ಲ. ನಾವೇನು ಅನ್ಕೊಂಡಿದ್ವಿ ಅಂದರೆ ಆ್ಯಕ್ಟಿವ್ ಪ್ರೊಡ್ಯೂಸರ್ಸ್ ಅವರ ಮೀಟಿಂಗ್ಸ್ ನಡೀತಿತ್ತಲ್ಲ, ಅದರ ಪ್ರಕಾರ ಅವರು ಎಲ್ಲರೂ ಒಂದು ಗ್ಯಾಪ್ ಬಿಟ್ಕೊಂಡೇ ಬರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಅಟ್ಲೀಸ್ಟ್ 2 weeks 3 weeks ಅನ್ನೋ ಒಂದು ನಮ್ಮ ಅಸಂಪ್ಷನ್. ಅಂಡ್ ಅವರು ಕೂಡ ಹಾಗೆ ಹೇಳಿದರು, ಸುಮಾರು ಸಿನಿಮಾಗಳನ್ನ ಒಟ್ಟಿಗೆ ಟ್ರಾಫಿಕ್ ಜಾಮ್ ಮಾಡೋದಿಲ್ಲ ಅಂತ. ಬಟ್ ಈಗ ಆಗಿದೆ, ನಮ್ಮ ಕೈಯಲ್ಲಿಲ್ಲ, ನಾವು ಮುಂದೆ ಹೋಗೋಕೆ ಇಷ್ಟ ಇಲ್ಲ. ಅಂಡ್ ಇರೋ 600 ಥಿಯೇಟ್ರಲ್ಲಿ ದೊಡ್ಡ ದೊಡ್ಡವ್ರು ಬಂದು 300 ಥಿಯೇಟ್ರ್ ತೊಗೊಂಡ್ರೆ ನಮ್ಮಂಥವ್ರಿಗೆ ಉಳಿಯೋ ತುಂಬ ಕಡಿಮೆ. ಬಟ್ ಒಂದು ವಾರದಲ್ಲಿ ನಮ್ಮನ್ನು ನಾವು ಎಷ್ಟು ಪ್ರೂವ್ ಮಾಡ್ಕೊಳಕ್ಕಾಗತ್ತೆ, ಅಷ್ಟು ಮಾಡೋಣ ಅನ್ನೋ ಒಂದು ಡಿಸಿಷನ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ ಸರ್. ಒಂದು ವಾರ ಇದೆ ನಮಗೆ ಅವ್ರಿಗಿಂತ ಮುಂಚೆ. ಒಂದು ವಾರದಲ್ಲಿ ನಮ್ಮ ಯೋಗ್ಯತೆ ಇದೆ ಅಂತ ಆಡಿಯನ್ಸಿಗೆ ಅನಿಸಿದ್ರೆ, ಅವ್ರು ಥಿಯೇಟ್ರಿಗೆ ಹೋದರೆ, ನಾವು ಎರಡನೇ ವಾರ ಇನ್ನೊಂದಿಷ್ಟು ಥಿಯೇಟರ್ನ ಉಳಿಸ್ಕೊಂಡು ಇನ್ನೂ ಜನನ ಎಂಟರ್ಟೈನ್ ಮಾಡ್ಬೋದು ಅಂತ ನಾನೇನು ನಂಬ್ತೀನಿ ಅಂದರೆ, ಕನ್ನಡ ಇಂಡಸ್ಟ್ರಿ ಅಂದರೆ ವರ್ಷದಲ್ಲಿ ರಿಲೀಸ್ ಆಗ 200-220 ಸಿನಿಮಾನು ಸೇರ್ಸ್ ಕನ್ನಡ ಇಂಡಸ್ಟ್ರಿ ಆಗೋದು. ಆ್ಯಂಡ್ ಎಲ್ಲರಿಗೂ ಒಂದಿಷ್ಟು ಸ್ಪೇಸ್ ಕೊಡಬೇಕು. ಆ ಸ್ಪೇಸಿಂಗ್ ಇಲ್ದಲೇ ನಾವು ಒಂದು ಒಟ್ಟಿಗೆ ಬದುಕುವಂಥ ಇಕೋಸಿಸ್ಟಮ್ ಇದು. ಆ ಸ್ಪೇಸಿಂಗ್ ವಾರದಲ್ಲಿ ಒಂದು ಸೂಪರ್ ಸ್ಟಾರ್ ರಿಲೀಸ್ ಮಾಡಿದ್ರು ಪ್ರಾಬ್ಲಮ್ ಆಗ್ತಿರಲಿಲ್ಲ ಸರ್. ಅದು ಆ್ಯಕ್ಚುಲಿ ಎರಡು ಸೂಪರ್ ಸ್ಟಾರ್ ಒಟ್ಟಿಗೆ ಬರೋದ್ರಿಂದ ಥಿಯೇಟರ್ ಬಂದಲ್ಲ ಆಗದಂತೂ ಖಂಡಿತ. ಆ್ಯಂಡ್ ನಾವೇನು ಅನ್ಕೊಂಡ್ವಿ ಅಂದರೆ, ಮತ್ತೆ ಈ ಥರ ಮುಂದೆ ಹೋಗ್ತಿದ್ರೆ ಮತ್ತೆ ಇನ್ನೊಬ್ರು ಬರ್ತಿರ್ತಾರೆ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಸ್ಟಾರ್ಟ್ ಆಗಿ ಶುರು ಆಗುತ್ತೆ. ಅದ್ರ ಬದಲು ನಮ್ಮ ಕ್ಯಾಲಿಬರ್ ಏನಿದೆ ಅದು ನಮಗೆ ಒಂದು ವಾರದಲ್ಲಿ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಕಡೆಯಿಂದ ಆಗಿದ್ದು ಮಾರ್ಕೆಟಿಂಗ್ ಮಾಡೋಣ, ಸಿನಿಮಾ ಚೆನ್ನಾಗಿದ್ರೆ ಜನ ಬಂದರೆ. ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್, ನಾನು ಇಬ್ರಿಗೂ ಸುದೀಪ್ ಸರ್ಗೂ, ದುನಿಯಾ ವಿಜಯ್ ಸರ್ಗೂ ಹಾಗೂ ಅವ್ರ ಪ್ರೊಡ್ಯೂಸರ್ಸ್ಗೂ, ಸುರಪಬು ಸರ್ ಮತ್ತು ಕೆ ಪಿ ಶ್ರೀಕಾಂತ್ ಸರ್, ಅವರೆಲ್ಲರಿಗೂ ನಾನು ಏನಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ, ನಿಮ್ಮ ಇಶ್ಯೂಸ್ನ ನೀವು ರಿಸಾಲ್ವ್ ಮಾಡಿಕೊಂಡು, ಎರಡೆರಡು ಸ್ಟಾರ್ಗಳ ಸಿನಿಮಾ ಅದು ನಾವೆಲ್ಲರೂ ಅನುಭವಿಸಿದ್ದೀವಿ ಕೊರೋನಾ ಬಂದಾಗಿಂದ. ಅಂದರೆ ನಾವೆಲ್ಲರೂ ಡಿಲೇ ಆಗಿದೆ, ಎಲ್ಲರೂ ದುಡ್ಡು ಕಳ್ಕೊಂಡಿದ್ದೀವಿ, ನಾವು ಸುಮಾರು ಸತಿ ಪ್ರಮೋಷನ್ ಮಾಡಿದ್ದೀವಿ. ಸೊ ಆ ಕಾರಣದಿಂದ ಎರಡೆರಡು ಸಿನಿಮಾ ಬರೋ ಬದಲು ವಾರಕ್ಕೆ ಒಂದು ಸಿನಿಮಾ ಬಂದಿರುವ ಮಿಕ್ಕಿ ಚಿಕ್ಕ ಸಿನಿಮಾಗಳು, ಚಿಕ್ಕ ಸಿನಿಮಾ ಅಂತ ಕಾಂಟೆಂಟಲ್ಲಿ ಚಿಕ್ಕದಲ್ಲ, ಬಡ್ಜೆಟಲ್ಲಿ ಚಿಕ್ಕದ್ದು ನಾನು ಹೇಳ್ತಿರೋದು, ಅವರು ಕೂಡ ಬದುಕ್ಬೋದು ಅನ್ನೋದು ನನ್ನ ಆಸೆ. ಸೊ ಆ ಕಾರಣದಿಂದ ಇಟ್ಸ್ ಅ ರಿಕ್ವೆಸ್ಟ್ ಟು ಬೋತ್ ದ ಫಿಲ್ಮ್ಸ್, ಇಟ್ ವಿಲ್ ಬಿ ನೈಸ್ ಇಫ್ ಇಟ್ಸ್ ರಿಸಾಲ್ವ್ಡ್. ಯಾಕೆಂದರೆ ನಾವು ಮೊದಲು ರಿಲೀಸ್ ಮಾಡ್ತಿರೋದ್ರಿಂದ, ನಮ್ಮ ಒಂದು ವಾರದಲ್ಲೇ ಅವ್ರು ಬರ್ತಾ ಇರೋದ್ರಿಂದ ಫಸ್ಟ್ ಹಿಟ್ ಆಗೋದು ನಮಗೇನೆ. ನಾನೇನೋ ಕೇಳ್ಕೊಳಕ್ಕೆ ಇಷ್ಟಪಡೋಲ್ಲ, ನಮ್ಮ ಸಿನಿಮಾ ಇನ್ನೊಂದು 7-8 ದಿನದಲ್ಲಿ ರಿಲೀಸ್ಗಿದೆ, 100% ಆಕ್ಯುಪೆನ್ಸಿ ಆದಮೇಲೆ ನಮ್ಮದೇ ಸಿನಿಮಾ ರಿಲೀಸ್ ಆಗ್ತಿರೋದು ಮೊದಲು. ಸೊ ದಯವಿಟ್ಟು ಬನ್ನಿ, ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗೋ ಪ್ರತಿಯೊಂದು ಸಿನಿಮಾನು ಆಚರಿಸೋಣ. ಲೆಟ್ ಸೆಲೆಬ್ರೇಟ್ ಸಿನಿಮಾ, ಜನನ್ನ ವಾಪಸ್ ಥಿಯೇಟರ್ ಕರ್ಕೊಂಬರೋಣ. ಆ್ಯಂಡ್ ಒಳ್ಳೆ ಸಿನಿಮಾಗೆ ಯೋಗ್ಯತೆ ಇದ್ದರೆ ಅದು ಆದಷ್ಟು ದಿನಗಳು ಓಡಿ ಅಂತ ಹೆಚ್ಚು ಸಿನಿಮಾಗಳು ಮಾಡುವಂಥ ಒಂದು ಅವಕಾಶ ಕಲ್ಪಿಸೋಣ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.